ಇಂದು ಕರುನಾಡ ಕಣ್ಮಣಿ ಡಾಕ್ಟರ್ ರಾಜಣ್ಣ ಅವರ 10ನೇ ವರ್ಷದ ಪುಣ್ಯಸ್ಮರಣೆ. ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಡಾಕ್ಟರ್ ರಾಜ್ ತಮ್ಮ ಚಿತ್ರ ಜೀವನ ಹಾಗೂ ನಿಜ ಜೀವನ ಎರಡರಲ್ಲೂ ನೇತ್ರದಾನ ಮಾಡಿ ಸಮಾಜಕ್ಕೆ ಮಾದರಿಯಾದರು. ಶಿಸ್ತು, ಸರಳತೆ, ಶ್ರದ್ಧೆ ಅಂದರೆ ಮೊದಲು ನೆನಪಾಗುವ ಹೆಸರು ನಮ್ಮ ರಾಜಣ್ಣ. ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಸರ್ಕಾರ ನೀಡಿದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮೊದಲು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರಿಗೆ ಅರ್ಪಿಸಿ ಗೌರವ ಸಲ್ಲಿಸಿದ ನಂತರ ಸ್ವೀಕರಿಸಿದರು. ನಿರ್ಮಾಪಕರನ್ನು ಅನ್ನದಾತ ಎಂದು ಹೇಳಿದ ಮೊದಲ ವ್ಯಕ್ತಿ ಈ ನಮ್ಮ ಬಂಗಾರದ ಮನುಷ್ಯ ರಾಜಣ್ಣ. ತಮ್ಮ ಯೋಗಾಸನಗಳ ಮೂಲಕ ಎಲ್ಲರ ಗಮನ ಸೆಳೆದ ಇವರು ಜಗ ಮೆಚ್ಚಿದ ಯೋಗ ಮಾನವ. ಅತಿ ಹೆಚ್ಚು ಅಭಿಮಾನಿ ಸಂಘ, ಸಂಸ್ಥೆ ಮತ್ತು ಪ್ರತಿಮೆಗಳನ್ನು ಹೊಂದಿರುವ ಏಕೈಕ ನಟ ಡಾಕ್ಟರ್ ರಾಜ್. ಪಾತ್ರಕ್ಕಾಗಿ ರಾಜ್ ಇದ್ದರು ಅಥವಾ ರಾಜ್ಗಾಗಿ ಪಾತ್ರಗಳು ಹುಟ್ಟಿಕೊಂಡವೋ ಗೊತ್ತಿಲ್ಲ, ಇವರು ಮಾಡದಿರುವ ಪಾತ್ರಗಳೇ ಇಲ್ಲ. ಇಂತಹ ಅದ್ಭುತ ಅನನ್ಯ ಕಲಾವಿದ ನಮ್ಮ ನೆಲದಲ್ಲಿ ಹುಟ್ಟಿರುವುದು ಎಷ್ಟು ಪುಣ್ಯವೋ, ಇಂದು ಅವರು ನಮ್ಮೊಂದಿಗೆ ಇಲ್ಲ ಅನ್ನೋದು ಅಷ್ಟೇ ಬೇಸರದ ಸಂಗತಿ. ಇವರು ನಮ್ಮೆಲ್ಲರನ್ನೂ ಆಗಲಿ ಇಂದಿಗೆ 10 ವರ್ಷಗಳೇ ಕಳೆದಿವೆ, ಆದರೆ ಅವರ ನೆನಪು ಮಾತ್ರ ಕನ್ನಡಿಗರ ಮನದಲ್ಲಿ ಸದಾ ಜೀವಂತ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಫಿಲ್ಮಿ ಬೀಟ್ ಫಾಲೋ ಮಾಡಿ.